नमस्कार वीक्षक्रिया मगु वार्ते स्वागत नान शिवराज वार्ते विवर ना बेसिकली कांग्रेस पक्षद नम ते 26 वर्ष ब्लॉक कांग्रेस अध्यक्षर नम ते कांग्रेस टिकेट कूड़ा को वीरण्णगौड़र बेबलसी एम एल वीरण्णगौड़ कांग्रेस के बंद ना कांग्रेस के वापस बंदी कांग्रेस पक्षद नन के जिला पंचायत टिकेट सीएसपुर कांग्रेस जिला पंचायती सदस्यन हीगे मतना कांग्रेस कांग्रेस नायक कूड़ा होगी तम नायक बेहतर असमाधान व्यक्तपड़ू यार अती स्टोरी नोड़क बनी ತುಮಕೂರಿನಲ್ಲಿ ಜೆಡಿಎಸ್ ಶಾಸಕ ಎಸ್ ಆರ್ ಶ್ರೀನಿವಾಸ್ ನಾವು ಬೇಸಿಕಲಿ ಕಾಂಗ್ರೆಸ್ ಪಕ್ಷದವರು ನಮ್ಮ ತಂದೆ 26 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ನಮ್ಮ ತಂದೆಗೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ವೀರಣ್ಣಗೌಡರನ್ನು ಬೆಂಬಲಿಸಿ ಎಂಎಲ್ಎ ಮಾಡಿದ್ವಿ ವೀರಣ್ಣಗೌಡರು ಕಾಂಗ್ರೆಸ್ಗೆ ಬಂದರು ಹಾಗಾಗಿ ನಾವು ಕಾಂಗ್ರೆಸ್ಗೆ ವಾಪಸ್ ಬಂದ್ವಿ ಕಾಂಗ್ರೆಸ್ ಪಕ್ಷದಿಂದ ನನಗೆ ಜಿಲ್ಲಾ ಪಂಚಾಯತಿ ಟಿಕೆಟ್ ನೀಡಿದ್ರು ಸಿಎಸ್ಪುರದಲ್ಲಿ ಕಾಂಗ್ರೆಸ್ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ ಡಿಕೆ ಶಿವಕುಮಾರ್ ನನಗೆ ರಿಲೇಷನ್ ಎಲೆಕ್ಷನ್ಗೆ ಸಹಕಾರ ಮಾಡ್ತಾ ಇದ್ದರು ಕುಮಾರಸ್ವಾಮಿ ಎಂಎಲ್ಎ ಟಿಕೆಟ್ ಕೊಡ್ತೀನಿ ಅಂತ ಪಕ್ಷಕ್ಕೆ ಬಾ ಅಂದಿದ್ರು ಆದರೆ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಟಿಕೆಟ್ ಕೊಡಿಸಲಾಗಲಿಲ್ಲ ಆಗ ನಾನು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ನಿಂತು ಗೆದ್ದೆ ಪ್ರತಿ ಎಲೆಕ್ಷನ್ನಲ್ಲೂ ಡಿಕೆ ಶಿವಕುಮಾರ್ ಸಹಾಯ ಮಾಡಿದ್ದಾರೆ ಅವರು ಇದುವರೆಗೂ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಕರೆದಿಲ್ಲ ಎಂದರು ಇಲ್ಲ ಇಲ್ಲ ಆಕ್ಚುಲಿ ನಮ್ಮ ಬೇಸಿಕಲಿ ನಾವು ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ಫಸ್ಟ್ ನಮ್ಮ ಅಪ್ಪ ಕಾಂಗ್ರೆಸ್ನಲ್ಲಿ ಸುಮಾರು 26 27 ವರ್ಷಗಳ ಕಾಲ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಆಗಿದ್ದರು ಟಿಕೆಟ್ ಕೊಡಲಿಲ್ಲ ಕಾಂಗ್ರೆಸ್ನಲ್ಲಿ ಅಂತ ಹೇಳಿಬಿಟ್ಟು ನಾವೆಲ್ಲ ಸೇರ್ಕೊಂಡು ವೀರಣ್ಣಗೌಡರನ್ನ ಜನತಾ ಪಕ್ಷದಲ್ಲಿ ಟ್ಯಾಕ್ಟರ್ ಗುರ್ತಲ್ಲಿ ಗೆಲ್ಲಿಸ್ತೋ ಅದಾದಮೇಲೆ ವೀರಣ್ಣಗೌಡರು ಕಾಂಗ್ರೆಸ್ಗೆ ಬಂದರು ನಾನು ಕಾಂಗ್ರೆಸ್ಗೆ ಬಂದೋ ಎಲ್ಲರೂ ನಾನು ಸಿ ಎಸ್ ಪುರದಲ್ಲಿ ಜೆಡ್ ಪಿ ಕಾಂಗ್ರೆಸ್ಗೆ ಟಿಕೆಟ್ ಕೊಟ್ಟರು ನಾನು ಸಿ ಎಸ್ ಪುರದ ಕಾಂಗ್ರೆಸ್ ಜೆಡ್ ಪಿ ಮೆಂಬರ್ ಆಗಿದ್ದೆ ಅದು ಅದಾದ ನಂತರ ಕುಮಾರಸ್ವಾಮಿ ಅವರು ನನಗೆ ಚೆನ್ನಾಗಿದ್ದರು ಅವರು ಟಿಕೆಟ್ ಕೊಡಿಸ್ತೀನಿ ಬಾ ಅಂತ ಕರೆದರು ಟಿಕೆಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಜೆಡ್ ಪಿ ಮೆಂಬರ್ ಇದ್ದಾಗಲೇ 2002ರಲ್ಲಿ ತಿರ್ಗಾ ಜೆ ಡಿ ಎಸ್ ಜನತಾದಳ ಬಂದು ಸೇರ್ಕೊಂಡೆ ಟಿಕೆಟ್ ಕೊಡಲಿಲ್ಲ ಶಿವರಂಜಪ್ಪನವ್ರಿಗೆ ಟಿಕೆಟ್ ಕೊಟ್ಟರು ಕುಮಾರಸ್ವಾಮಿ ಅವರು ಕೊಡೋಕೆ ನನ್ನ ಕೈಲಿ ಆಗಲಿಲ್ಲ ಅಂತಂದರು ಕೊಡೋಕ್ಕಾಗಲಿಲ್ಲ ಅಂತಂದರು ಅವಾಗ ಅವರು ಕೊಡಲಿಲ್ಲ ಟಿಕೆಟ ನಾನು ಇಂಡಿಪೆಂಡೆಂಟ್ ಹೋದೆ ನಮ್ಮ ಮುಖಂಡರನ್ನೆಲ್ಲ ಕೇಳಿದೆ ಹೋಗು ಇಂಡಿಪೆಂಡೆಂಟ್ ಹೋಗು ಅವರೇನು ಕೊಡ್ತಾರೆ ಅಧಿಕಾರನ ನಾವು ಕೊಡೋದು ಅಧಿಕಾರನ ನೀವು ನಿಂತ್ಕೊಂಡು ನೋಡೋಣ ಹೋರಾಟ ಮಾಡೋಣ ಮೊನ್ನೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಿಕ್ಕಿದ್ರು ಸಿದ್ದರಾಮಯ್ಯ ಯಾಕೋ ಸಿಕ್ತಿಲ್ಲ ಅಂತ ಕೇಳಿದ್ರು ನಾನು ಬೆಂಗಳೂರಿಗೆ ಬರಲ್ಲ ಎಲ್ಲಿ ಸಿಕ್ತೀನಿ ಅಂತ ಹೇಳಿದ್ದೆ ಇನ್ನು ಜೆಡಿಎಸ್ ಪಕ್ಷದ ಇಮೇಜ್ ಕುಮಾರಸ್ವಾಮಿ ಇಮೇಜ್ ಬಗ್ಗೆ ಕೇಳಿದ ಪ್ರಶ್ನೆಗೆ ಇಮೇಜ್ ಇತ್ತು ಒಂದು ಕಾಲದಲ್ಲಿ ಈಗ ಕುಮಾರಸ್ವಾಮಿ ಹೋರಾಟ ಮಾಡ್ತಿರೋದೇ ಇಮೇಜ್ ಬಿಲ್ಡ್ ಮಾಡೋಕೆ ದೊಡ್ಡವರ ಬಗ್ಗೆ ನಾನು ಹೆಚ್ಚು ಮಾತಾಡಲ್ಲ ಅಂತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ ಐತಾ ಇಮೇಜು ಇಮೇಜ್ ಕಡಿಮೆಯಾಗಿ ಯಾವತ್ತೋ ಆಗೋಯ್ತು ನಮಗೆ ಈಗ ರೀಬಿಲ್ಡ್ ಮಾಡ್ತಾವ್ರೆ ಅವರು ಇಮೇಜು ಅವರು ಈ ಸರಿ ಹೋದ ಸರಿ ಮುಖ್ಯಮಂತ್ರಿ ಆದಾಗ ಒಂದು ರೀತಿ ಭೂಮಿತ್ತು ನಮ್ಮ ಪಕ್ಷಕ್ಕೆ ಒಳ್ಳೆ ಭೂಮಿತ್ತು ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಈ ಸರಿ ಅದು ಏನೂ ಗೊತ್ತಿಲ್ಲ ಈ ಸರಿ ಮುಖ್ಯಮಂತ್ರಿ ಆದಮೇಲೆ ಅವ್ರು ಮುಖ್ಯಮಂತ್ರಿ ಆದಂಗೆ ಇಮೇಜ್ ಡೌನ್ ಆಗಿತ್ತು ಬದಲಾಯಿತಿಲ್ವ ಅವ್ರನ್ನ ಕೇಳಬೇಕು ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡರಲ್ಲ ಇಮೇಜ್ಗೆ ಡೌನ್ ಆಯಿತು ಈಗ ಇಮೇಜ್ ಬಿಲ್ಟಪ್ ಮಾಡೋಕ್ಕೆ ಈ ಥರ ಎಲ್ಲ ಮಾತಾಡ್ತಾವ್ರೆ ಇಮೇಜ್ ಬಿಲ್ಟಪ್ ಇಮೇಜ್ ಡೌನ್ ಆಗೈತಿ ಅಂತಲೇ ಈಗ ಪಕ್ಷ ಕಟ್ಟೋಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇಮೇಜ್ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ನೀವು ದೊಡ್ಡ ಗೊಂದಲ ಮಾಡ್ತೀರ ಅದ್ರ ಬಗ್ಗೆ ಏನಾರು ಹೇಳಿರಿ ನರಸಿಂಹಮೂರ್ತಿ ಅಮುಕ್ ಟಿವಿ ಗುಬ್ಬಿ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸುವ ಕನಂಪಲ್ಲಿ ಕೆರೆ ಇತ್ತೀಚೆಗೆ ಆದ ಭಾರೀ ಮಳೆಯಿಂದ ಕೋಡಿ ಹರಿಯುತ್ತಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮುನಿಸ್ವಾಮಿ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ರವರು ತಮ್ಮ ಹೆಚ್ಚಿನ ಕಾರ್ಯಕರ್ತರು ಮತ್ತು ಅಭಿಮಾನಿಗಳೊಂದಿಗೆ ಬಾಗಿನ ಅರ್ಪಿಸಿದರು
ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಕನ್ನಂಪಲ್ಲಿ ಕೆರೆ ಕೋಡಿ ಹರಿದು ಭಾರಿ ಮಳೆಯಿಂದ ಎರಡು ಜಿಲ್ಲೆಯ ಹಲವು ಕೆರೆಗಳು ತುಂಬಿ ಕೋಡಿ ಹರಿಯುತ್ತಿವೆ. ಸಾವಿರಾರು ಕೊಳವೆ ಬಾವಿಗಳು ಪುನಾರಂಭವಾಗಿವೆ. ಅಂತರ್ಜಲ ಮಟ್ಟ ಹೆಚ್ಚಿದೆ. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಇದೇ ರೀತಿ ಮಳೆ ಬೆಳೆಯಾಗಿ ಜನ ಸುಖ ಶಾಂತಿಯಿಂದ ಬಾಳಲಿ ಎಂದರು. ಹೆಚ್ಚಾಗಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಕೆರೆಗಳು ತುಂಬಿ ಕೆರೆಕಟ್ಟೆಗಳು ಹೊಡೆದಿರುವ ಮಾಹಿತಿ ಗಮನಕ್ಕೆ ಬಂದಿದ್ದು, ಅಭಿವೃದ್ಧಿ ಕೆಲಸಗಳಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಜನಪರ ಕಾಳಜಿಯನ್ನು ವಹಿಸಿಕೊಂಡು ಜನಪ್ರತಿನಿಧಿಗಳ ಮನವಿಯನ್ನ ಪರಿಗಣನೆಗೆ ತೆಗೆದುಕೊಂಡು ನಮ್ಮದೇ ಆದ ಸರ್ಕಾರ ಆಡಳಿತದಲ್ಲಿ ಇರೋದ್ರಿಂದ ಚಿಂತಾಮಣಿ ಕೆರೆಗಳ ಅಭಿವೃದ್ಧಿಗೆ ಸಹಕಾರ ನೀಡುತ್ತೇವೆ ಹಾಗೂ ತಾಲೂಕು ಆಡಳಿತ ಮತ್ತು ಸರ್ಕಾರದ ಗಮನಕ್ಕೆ ತಂದು ರೂಪುರೇಷೆಗೆ ತಂದು ಸರಿಪಡಿಸುವ ಭರವಸೆಯನ್ನ ಸಂಸದರಾದ ಎಸ್ ಮುನಿಸ್ವಾಮಿರವರು ಭಾಗಿನ ಅರ್ಪಿಸಿದ ಸಂದರ್ಭದಲ್ಲಿ ತಿಳಿಸಿದರು. ಚಿಂತಾಮಣಿ ಗ್ರಾಮಕ್ಕೆ ನೂರಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಕನ್ನಂಪಲ್ಲಿ ಕೆರೆ ಭರ್ತಿಯಾಗಿ ಇವತ್ತು ಬಾಗಿನ ಅರ್ಪಿಸುವಂತ ಕೆಲಸ ಇವತ್ತು ಕನ್ನಮ್ಮನ ಮಾಜಿ ಶಾಸಕರು ಮತ್ತೆ ಈ ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಅಧಿಕಾರಿಗಳಾದ ಸುಧಾಕರ್ ಅವರ ನೇತೃತ್ವದಲ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಎಲ್ಲ ನಗರಸಭೆ ಸದಸ್ಯರು ಮುಖಂಡರು ಮತ್ತೆ ತಾಲೂಕು ದಂಡಾಧಿಕಾರಿಗಳು ನಗರಸಭೆ ಆಯುಕ್ತರು ಇವು ಎಲ್ಲ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಬಾಗಿನ ಅರ್ಪಿಸುವಂತ ಕೆಲಸ ಮಾಡಿದ್ದೇವೆ. ಕನ್ನಪಲ್ಲಿ ಕೆರೆ ಅಭಿವೃದ್ಧಿಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದೇವೆ ಮತ್ತು ಈ ಕೆರೆಗೆ ಬಹಳ ದೊಡ್ಡದಾದ ಇತಿಹಾಸ ಇದೆ. 1905 ಮತ್ತು 6ನೇ ಇಸ್ವಿಯಲ್ಲಿ ತಮ್ಮ ಮುತ್ತಾತ ಪಟೇಲ್ ಚೌಡರೆಡ್ಡಿರವರು ಮೈಸೂರು ಸಂಸ್ಥಾನದಲ್ಲಿ ಈ ಭಾಗವನ್ನು ಪ್ರತಿನಿಧಿಸುತ್ತಿರುವ ಸಂದರ್ಭದಲ್ಲಿ ಈ ಕೆರೆ ಅಭಿವೃದ್ಧಿ ಹಾಗೂ ವಿಚಾರವಾಗಿ ಚರ್ಚೆ ಮಾಡಿರುವ ದಾಖಲೆಗಳು ಕೂಡ ನಮ್ಮಲ್ಲಿವೆ. ಈ ಕೆರೆ ಸುಮಾರು 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸವಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಲು ಬಯಸುತ್ತೇನೆ. ಚಿಂತಾಮಣಿ ನಗರದ ಅರ್ಧದಷ್ಟು ಭಾಗಕ್ಕೆ ಈ ಕೆರೆಯಿಂದ ನೀರು ಸರಬರಾಜು ಆಗುವಂಥ ಒಂದು ವ್ಯವಸ್ಥೆಯನ್ನು ಹಿರಿಯರು ಇಂದಿನಿಂದಲೂ ಕಾಪಾಡಿಕೊಂಡು ಬಂದಿದ್ದರು. ಅದನ್ನು ಉತ್ತಮಪಡಿಸುವ ಪ್ರಯತ್ನವನ್ನು ಪೋಷಕ ಕಾಲುವೆಗಳ ಅಭಿವೃದ್ಧಿ, ಕಾಲುವೆಗಳ ಅಭಿವೃದ್ಧಿ, ರಾಜಕಾಲುವೆ ಒತ್ತುವರಿ, ಕೆರೆ ಒತ್ತುವರಿಯನ್ನು ತೆರವುಗೊಳಿಸಿ ಕೆರೆ ವಿಸ್ತೀರ್ಣ ಉಳಿಸಿ ಸಾವು ನೋವುಗಳು ಮತ್ತು ವಾಹನಗಳನ್ನು ತೊಳೆಯುವ ವ್ಯವಸ್ಥೆಯನ್ನು ತಪ್ಪಿಸುವುದಕ್ಕೆ ನಗರಸಭೆ ವತಿಯಿಂದ 75 ಲಕ್ಷ ರೂಪಾಯಿಗಳ ವೆಚ್ಚ ಮಾಡಿ ಕೆರೆ ಸುತ್ತಲೂ ತಂತಿ ಬೇಲಿ ಅಳವಡಿಸಲಾಗಿದೆ ಎಂದು ತಿಳಿಸಿದರು. ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಮಾಡದೆ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಹ ಈ ಜನಪರ ಕಾಳಜಿಯನ್ನು ವಹಿಸಿಕೊಂಡು ನಾವೇನು ನಮ್ಮೆಯನ್ನು ಮಾಡ್ಕೋತೇವೆ. ನಮ್ಮದೇ ಸರ್ಕಾರ ಇರೋದ್ರಿಂದ ಇದನ್ನು ಮಾಡುವಂಥ ಕೆಲಸಗಳನ್ನು ನಾವು ಮತ್ತೆ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಎಲ್ಲ ಮುಖಂಡರು ಸೇರಿ ಮಾಡಿ ಚಿಂತಾಮಣಿಗೆ ಮತ್ತೆ ಈ ಕೆರೆಗಳ ಬಂದಾಗ ಇನ್ನೂ ಯಾವುದೋ ಕೆರೆಯಿಂದ ನೀರು ತರಬೇಕು ಅಂತ ಹೇಳಿದಾಗ ಅಲ್ಲಿ ಏನು ಸಣ್ಣಪಟ್ಟ ತೊಂದರೆಗಳಿದೆ ಅದನ್ನು ನಿವಾರಣೆ ಮಾಡಿ ಚಿಂತಾಮಣಿ ಜನ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಮತ್ತು ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡಿ ಅವರಿಗೆ ಆದಾಯ ದ್ವಿಗುಣ ಆಗಬೇಕು ಅಂತೇಳಿ ಈಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಪ್ರತಿಯೋಗಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ದೇಶದಲ್ಲಿ ಸುಮಾರು ಕಡೆ ಪ್ರಯೋಗಗಳು ರೆಡಿಯಾಗಿದೆ. ಅದರ ಮುಖಾಂತರ ರೈತರ ಆದಾಯ ದ್ವಿಗುಣ ಆಗಬೇಕು, ಈ ದಲ್ಲಾಳಿಗಳ ಹೊಳಿ ತಪ್ಪಬೇಕು. ಅದಕ್ಕೋಸ್ಕರ ಇವತ್ತೇನು ಕೆರೆಗೆ ಹೆಚ್ಚಿಗೆ ನೀರು ಬರ್ತಾ ಇರೋದ್ರಿಂದ ಇವತ್ತು ರೈತರು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತೇಳಿ ವಿದ್ಯಾಸಿನಿಯ ಈ ಸಂದರ್ಭದಲ್ಲಿ ಎಂಸಿಎಸ್ ಬೆಂಬಲಿಗರು, ನಗರಸಭೆ ಅಧ್ಯಕ್ಷೆ ರೇಖಾ ಉಮೇಶ್, ಉಪಾಧ್ಯಕ್ಷೆ ಸುಹಾಸಿನಿ, ನಗರಸಭೆ ಎಲ್ಲ ಸದಸ್ಯರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಇನ್ನು ಜನಸಾಮಾನ್ಯರ ಜೀವನಕ್ಕೆ ಅಗತ್ಯವಿರುವ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ದೇಶವನ್ನೇ ಬಂಡವಾಳಶಾಹಿಗಳಿಗೆ ಅಡಬಿಟ್ಟು ಬಿಜೆಪಿ ಸರ್ಕಾರ ಕೃಷಿಕ ವರ್ಗವನ್ನೇ ಬೀದಿಗೆ ತಂದಿದೆ, ಹೀಗೆಂದು ಮಾಜಿ ಶಾಸಕ ಆರೋಪ ಮಾಡಿದ್ದಾರೆ. ತಾಲೂಕಿನ ಸಿಎಸ್ಪುರ ಜೆಡಿಎಸ್ ಪಕ್ಷ ಹಮ್ಮಿಕೊಂಡಿದ್ದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ಖಂಡಿಸಿ ಬೃಹತ್ ಪ್ರತಿಭಟನೆಯಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಎತ್ತಿನ ಗಾಡಿ ಏರಿ ಮೆರವಣಿಗೆ ನಡೆಸಿದ ನಂತರ ಪ್ರತಿಭಟನಾ ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದ್ವಿಶತಕ ಬಾರಿಸಿದೆ. ಕೆಲವೇ ತಿಂಗಳುಗಳಲ್ಲಿ ಈ ಮಟ್ಟದ ದ್ವಿಗುಣ ದುಬಾರಿ ಬೆಲೆ ಸಾಮಾನ್ಯ ವರ್ಗಕ್ಕೂ ದಿಕ್ಕು ತೋಚಿದಂತಾಗಿದೆ. ಕೇವಲ ಬಂಡವಾಳಶಾಹಿಗಳ ಪರ ನಿಂತ ಮೋದಿ ಸರ್ಕಾರ ಜನಸೇವೆ ಮರೆತು ಜೇಬು ತುಂಬಿಸಿಕೊಳ್ಳುವ ಕಾಯಕ ಮಾಡುತ್ತಿದೆ. ಸಾಮಾನ್ಯ ಜನ ಬಳಸುವ ಬೈಕ್ಗಳಿಗೆ ಹಾಕುವ ಪೆಟ್ರೋಲ್ ಬೆಲೆ 110 ರುಗಳಿದ್ದರೆ ಸಿರಿವಂತರ ವಾಹನಕ್ಕೆ ವಿಮಾನಕ್ಕೆ ಬಳಸುವ ಪೆಟ್ರೋಲ್ ಬೆಲೆ 79 ರುಗಳು. ಈ ತಾರತಮ್ಯವೇ ಬಿಜೆಪಿ ಬಂಡವಾಳ ಹೊರಹಾಕುತ್ತಿದೆ ಎಂದು ಕಿಡಿಕಾರಿದರು. ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕಳೆದ ಬಾರಿ ತುರುವೇಕೆರೆ ತಾಲೂಕನ್ನ ನಾವು ಮಾಡಿದ್ವಿ. ಈಗ ನಮ್ಮ ಇದೇ ನಮ್ಮ ಕ್ಷೇತ್ರ ಸಿಎಸ್ಪುರ ಊರಿನಲ್ಲಿ ಕಡಬ ಮತ್ತು ಕಲ್ಲೂರು ಪಂಚಾಯಿತಿ 7 ಪಂಚಾಯಿತಿ ಇವೆ. ಆ 7 ಪಂಚಾಯಿತಿಯ ಜನ ಸೇರಿಸಿ ಏನು ಇವತ್ತು ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗಿದೆ ಹಾಗೂ ಗ್ಯಾಸ್ ಜಾಸ್ತಿ ಆಗಿದೆ, ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಪೆಟ್ರೋಲು ಇವತ್ತು ನಮಗೆ 110 ರೂಪಾಯಿ ಮೋಟ್ರ್ ಬೈಕಲ್ಲಿ ಟಿ ವಿ ಎಸ್ ರೋಡ್
ಅದೇ ಪ್ಲೈನಲ್ಲಿ 79 ರೂಪಾಯಿ. ಯಾಕೆ 79 ಅವರಿಗೆ 100 ನಮ್ಗೆ ಯಾಕೆ? ಅದು ಡಿಸ್ಕ್ರಿಮಿನೇಷನ್. ಅದೇ ಸರ್ಕಾರ ಕಾರ್ಪೆಟ್ ಆಫೀಸ್ ಪರವಾಗಿದೆ ಬರ್ತು ಬರೋದು ಪರವಾಗಿಲ್ಲ. 15 ಲಕ್ಷ ಕೊಡ್ತೀನಿ, 15 ಲಕ್ಷ ಮನೆ ಕೊಡ್ತೀನಿ, 15 ಪೈಸೆನು ಕೊಟ್ಟಿಲ್ಲ. ಹಾಗಾಗಿ ಅನೇಕ ಸಮಸ್ಯೆಗಳಿವೆ ಇವತ್ತು. ಜೊತೆಲಿ ಏನಾಗಿದೆ, ನಮ್ಮ ಸ್ಥಳೀಯ ಶಾಸಕರು ಇಲ್ಲೊಂದು ಕಿತ್ತೂರಾಣಿ ಶಾಲೆನ ಶಾಂಕ್ಷನ್ ಮಾಡಿದ್ರು 24 ಕೋಟಿ ರೂಪಾಯಿ. ಇನ್ನು ಬಡವರ ಬದುಕಿನ ಜೊತೆ ಆಟವಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಕೇವಲ ಮಸೂದೆ ತಿದ್ದುಪಡಿಗೆ ಮುಂದಾಗಿ ರೈತರ ಜೀವನಕ್ಕೂ ಬರೆಯಳಿತಿದ್ದಾರೆ. ಎಪಿಎಂಸಿ ಮತ್ತು ವಿದ್ಯುತ್ ತಿದ್ದುಪಡಿ ಹೆಸರಿನಲ್ಲಿ ರೈತನ ಕೃಷಿಯನ್ನ ಹಾಳು ಮಾಡಲಾಗ್ತಾ ಇದೆ. ಈಗಾಗಲೇ ಕೃಷಿಯಿಂದ ವಿಮುಕ್ತಿಗೊಳ್ಳುವ ಹಂತ ರೈತ ತಲುಪಿದ್ದಾರೆ. ಹೀಗೆಂದು ಅವರು ರಾಜ್ಯದ ಸುಭಿಕ್ಷಿತ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಇದಕ್ಕೆ ಕುಮಾರಸ್ವಾಮಿ ಆಳ್ವಿಕೆಯಲ್ಲಿ ರೈತರ ಸಾಲ ಮನ್ನಾ ಇಂದಿಗೂ ಉತ್ತಮ ಸಾಕ್ಷಿಯಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಹೋಬಳಿ ಗೌರವಾಧ್ಯಕ್ಷ ನಂಜೇಗೌಡ, ಹೋಬಳಿ ಅಧ್ಯಕ್ಷ ಬೋರಪ್ಪನಹಳ್ಳಿ ಕುಮಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರಸೇಗೌಡ ಮತ್ತಿತರರು ಹಾಜರಿದ್ದರು. ಆ ಊರು ಗ್ರಾಮಾಂತರ ಜಿಲ್ಲೆಯ ಗಡಿಭಾಗ. ಊರಿನ ಗ್ರಾಮಸ್ಥರ ಒಗ್ಗಟ್ಟಿನಿಂದ ಪುರಾತನ 150 ವರ್ಷದ ದೇವಾಲಯ ಜೀರ್ಣೋದ್ಧಾರಗೊಳ್ಳಲು ಮುನ್ನುಡಿ. ಮಠಾಧೀಶರ ಸಮ್ಮುಖದಲ್ಲಿ ತಾರೆಯರ ರಂಗು ಕಂಡಿದೆ. ಯಾವ ಊರು ಅಂತೀರಾ? ಇಷ್ಟೋರಿ ನೋಡ್ಕೊಂಬನ್ನಿ. ಒಂದೆಡೆ ಮನರಂಜನೆಯ ಕಾರ್ಯಕ್ರಮಗಳು. ಊರಿನ ಆದ್ಯ ದೈವ ಶ್ರೀ ನಿರುದಿವಳಿಗೆಯಮ್ಮ ದೇವಿಯ ದೇವಾಲಯ ನಿರ್ಮಾಣಕ್ಕೆ ಪಣ. ಶಿವಗಂಗೆಯ ಹೊನ್ನಮ್ಮ ಗವಿಮಠ, ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗಡಿಗ್ರಾಮ ಶ್ರೀಪತಿಹಳ್ಳಿಯಲ್ಲಿ. ಶ್ರೀ ನಿರುದೀಪಾವಳಿಯಮ್ಮ ದೇವಿ ಜೀರ್ಣೋದ್ಧಾರ, ಆದಿಶಕ್ತಿ ಕೆಂಪಮ್ಮ ದೇವಿ, ಶ್ರೀ ಬಸವಣ್ಣ, ಶ್ರೀ ಗಣೇಶ, ಶ್ರೀ ಶನೇಶ್ವರ ಸ್ವಾಮಿ ಉತ್ಸವದ ಅಂಗವಾಗಿ ಊರ ಹಬ್ಬ ವೇದಿಕೆ ಕಾರ್ಯಕ್ರಮವನ್ನು ಊರಿನ ಮುಖಂಡ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಚಲನಚಿತ್ರ ನಟರಾದ ಉಗ್ರಂ ಖ್ಯಾತಿಯ ತಿಲಕ್, ಕೆಂಡಸಂಪಿಗೆ ಖ್ಯಾತಿಯ ವಿಕ್ಕಿ, ಜೋಡಿ ಹಕ್ಕಿ ಧಾರಾವಾಹಿ ಖ್ಯಾತಿಯ ರಾಮಣ್ಣ ಭಾಗವಹಿಸಿದ್ದು ಜನರ ಹರ್ಷ ವ್ಯಕ್ತಪಡಿಸಿ ಸೆಲ್ಫಿಗೆ ಮುಗಿಬಿದ್ದರು. ನಂತರ ವೇದಿಕೆಯಲ್ಲಿ ಮಾತನಾಡಿದ ಹೊನ್ನಮ್ಮ ಗವಿಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಗ್ರಾಮದ ಒಗ್ಗಟ್ಟನ್ನು ಸಾಧಿಸಲು ದೇವಾಲಯಗಳು ಸಹಕಾರಿ. ಪ್ರೀತಿ ವಿಶ್ವಾಸ ಗಳಿಸಲು ಈ ಕೋವಿಡ್ ಸಂಕಷ್ಟದ ನಂತರ ಮೊದಲ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಯಶಸ್ವಿಯಾಗಿ ಆಗಿದೆ. ಕುಗ್ರಾಮವಾದರೂ ನಿಮ್ಮೂರಿನ ಹೆಸರು ಇಡೀ ರಾಜ್ಯದಲ್ಲಿ ಹೆಸರಾಗುವ ದಿನ ಹತ್ತಿರದಲ್ಲಿದೆ ಎಂದರು. ಈ ಸಮಾರಂಭದ ಪ್ರವಾರಿಗಳಾಗಿ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಗೆ ಪಾತ್ರರಾಗಿರುವ ಈ ಕಾರ್ಯಕ್ರಮದ ಆಯೋಜಕರಾದ ಜಗದೀಶ್ ಚೌಧರಿ ಅವರೇ, ಈ ಸಮಾರಂಭದಲ್ಲಿ ಈ ವೇದಿಕೆಯನ್ನು ಗೌರವವನ್ನು ಹೆಚ್ಚಿಸಿರುವಂತಹ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿರುವಂತಹ ಶ್ರೀಯುತ ನಂಜುಣ್ಣಯ್ಯ. ನಂತರ ಮಾಧ್ಯಮಗಳೊಂದಿಗೆ ನಟ ತಿಲಕ್ ಹಾಗೂ ರಾಮಣ್ಣ ಮಾತನಾಡಿ, 2 ವರ್ಷಗಳ ಕೋವಿಡ್ ನಂತರ ವೇದಿಕೆ ಕಾರ್ಯಕ್ರಮವಾಗುತ್ತಿರುವುದು ಸಂತಸ ತಂದಿದೆ. ಈ ಗ್ರಾಮದಲ್ಲಿ ಊರ ಹಬ್ಬ ಹೊಸತನ ತಂದಿದೆ ಎಂದರು. ಇಷ್ಟಪಡ್ತೀರಾ ಈ ಅಭಿಮಾನವನ್ನು ನೋಡಿದ್ರೆ ಆಫ್ಟರ್ ಕರೋನಾ? ಹೌದು, ತುಂಬಾ ಖುಷಿ ಕೊಡುತ್ತೆ. 2 ವರ್ಷ ನಾವೆಲ್ಲ ಮನೇಲಿ ಇದ್ವಿ, ಸೊ ಕರೋನಾ ಬಂದು ತುಂಬಾ ಎಲ್ಲರಿಗೂ ಒಂದು ಸಮಸ್ಯೆ ಆಯಿತು ಎಲ್ಲರಿಗೂ. ಅದು ಬಿಟ್ಟು ನನ್ನ ಮೊದಲನೇ ಫಂಕ್ಷನ್ನು. ಫಸ್ಟ್ ಆಫ್ ಆಲ್ ಈ ಹಳ್ಳಿಗೆ ನಾನು ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಜಗಣ್ಣ ಅವರು, ತುಂಬಾ ಅದ್ಭುತವಾದಂಥ ವ್ಯಕ್ತಿ. ಅವರು ಮಾಡ್ತಾ ಇರೋಂಥ ಸೇವೆ, ಜನಸೇವೆ, ಸಮಾಜ ಸೇವೆ ಇನ್ನು ಮುಂದಕ್ಕೆ ಹಿಂಗೆ ಮಾಡ್ತಾ ಇರಲಿ, ನಮ್ಮನ್ನು ಈ ಥರ ಕರ್ಸ್ಕೊತಾ ಇರಲಿ, ತುಂಬಾ ಖುಷಿ ಕೊಡುತ್ತೆ ಸರ್. ಬಂದಾಗ ಸರ್, ಅಂದರೆ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಕರೋನಾ ಆದಮೇಲೆ? ಯಾವ ರೀತಿ ಅಂದರೆ ಇನ್ನೂ ಪಾಲಿಸಬೇಕು ಅಂತ ಯಾವ ರೀತಿ ಕರೆ ಕೊಡೋಕೆ ಇಷ್ಟಪಡ್ತೀರಾ? ತುಂಬಾ ಕಷ್ಟಪಟ್ಟಿದ್ದೀವಿ 2 ವರ್ಷ. ತಾಯಿ ಕೃಪೆಯಿಂದ ಮುಂದಕ್ಕೆ ಈ ಥರ ಒಂದು ಕೋವಿಡ್ ಅನ್ನೋ ಒಂದು ಮಾತು ಬರಬಾರ್ದು. ಒಳ್ಳೊಳ್ಳೆ ಕೆಲಸ ಮಾಡಿ
ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟ. ನಿಮ್ದೊಂದು ಪಿಕ್ಚರ್ ಕೂಡ ಇವತ್ತೇ ಇಲ್ಲೇ ವೇದಿಕೆ ಮೇಲೆ ಇದಾಯ್ತು, ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಆ ತಾಯಿ ಆಶೀರ್ವಾದದಿಂದ ಇವತ್ತು ನಮ್ದು ಅನೌನ್ಸ್ಮೆಂಟ್. ನಮ್ಮ ನಿರ್ಮಾಪಕರು ಇಲ್ಲೇ ಇದ್ದಾರೆ ಪಕ್ಕದಲ್ಲಿ, ರಾಜಣ್ಣ ಅವರು ಮತ್ತೆ ನಮ್ಮ ಮೂರ್ತಿ ಸರ್. ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ತಂಡ ಇದೆ ನಮ್ದು, ಒಂದು ಹೊಸ ಪ್ರಯತ್ನ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇಲ್ಲ ಕೇಳ್ಕೊಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಶ್ರೀಪತಿ ಹಳ್ಳಿಲಿ ಈ ಒಂದು ಒಳ್ಳೆ ಕಾರ್ಯಕ್ರಮ ನಡೆದಿದೆ. ಒಂದು 2 ವರ್ಷ ಆದಮೇಲೆ ಈ ರೀತಿ ಜನ ಸೇರುವಂಥ ಒಂದು ಶುಭ ಗಳಿಗೆ ಅಂತಲೇ ಹೇಳ್ಬೋದು, ಅಂತ ಗಳಿಗೆ ಬಂದಿದೆ ಇವತ್ತು. ಎಲ್ಲ ನೀರ್ದೇವಿ ರಮ್ಮನ ಆಶೀರ್ವಾದ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಹಳ್ಳಿಯ ಮಗನಾದಂಥ ಚೌಧರಿ ಅವರು ಇಲ್ಲಿ ಜನಪರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ತುಂಬ ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ, ಶಕ್ತಿ ಮೀರಿ ಜನಸೇವೆ ಮಾಡಿದ್ದಾರೆ. ಇನ್ನು ಮುಂದೆ ರಾಜ್ಯ ಮಟ್ಟದಲ್ಲಿ ಅವರನ್ನ ಗುರುತಿಸ್ಕೊಂಡು ಜನಸೇವೆ ಮಾಡೋದಂಥ ಎಲ್ಲ ಅವಕಾಶಗಳು ಅವ್ರಿಗೆ ಒದಗಿ ಬರಲಿ ಅಂತ ನಾನು ಅವ್ರಿಗೆ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಂತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡ ಪರವಾಗಿದ್ದು ಕಂಡುಬಂದಿತು. ಈ ವೇಳೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಂಜುಂಡಯ್ಯ, ತಾಲೂಕು ಪಂಚಾಯತ್ ಸದಸ್ಯ ಪ್ರಕಾಶ್, ನಾಗರಾಜು, ಒನೆನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುರಳೀಧರ್, ಗ್ರಾಮ ಪಂಚಾಯತಿ ಸದಸ್ಯ ಶಿವಾನಂದಮೂರ್ತಿ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಎಲ್ಲೂ ಧಕ್ಕೆ ಬಾರದಂತೆ ಪ್ರತಿಯೊಬ್ಬ ಹಿಂದೂ ಜವಾಬ್ದಾರಿ ವಹಿಸಬೇಕೆಂದು ತಿರುಪತಿ ತಿರುಮಲ ಆಡಳಿತ ಮಂಡಳಿಯ ಸದಸ್ಯ ಎಂಎನ್ ಶಶಿಧರ್ ಅಭಿಪ್ರಾಯಪಟ್ಟಿದ್ದಾರೆ. ಗೌರಿಬಿದನೂರು ಡಾಕ್ಟರ್ ಎಚ್ಎನ್ ಕಲಾಭವನದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ತಿರುಪತಿ ದೇವಾಲಯ ಪ್ರಾಂಗಣದಲ್ಲಿ ಅನ್ಯ ಧರ್ಮೀಯರ ಚಟುವಟಿಕೆ ಎಂದಿಗೂ ಸಾಧ್ಯವಿಲ್ಲ, ಟಿಟಿಡಿ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿಯೇ ಶಾಶ್ವತವಾಗಿ ಉಳಿಯುತ್ತದೆ ಎಂದರು. ನಾವು ನಮ್ಮ ಜಾತಿ, ನಾನು ನನ್ನ ಜಾತಿ, ನಾನು ನನ್ನ ಹಣ ಸಂಪಾದನೆ ಮಾಡೋದು, ನಾನು ನನ್ನ ಸಂಸಾರ ನೋಡ್ಕೊಳ್ಳೋದು, ಪಕ್ಕದ ಮನೆಯಲ್ಲಿ ಏನಾದರೂ ನಾವು ತಲೆ ಕೆಡಿಸ್ಕೊಳ್ತಾಯಿಲ್ಲ. ಇದು ದುರಂತ. ಈ ದುರಂತದಿಂದ ನಮ್ಮ ಬಂಧುಗಳು ಎಚ್ಚರಗೊಂಡು ದಯಮಾಡಿ ಜಾಗೃತರಾಗಿ ಬಂಧುಗಳೇ, ಇನ್ನು ಇದಕ್ಕಿಂತ ಹೆಚ್ಚಾಗಿ ನನಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ವಿದ್ಯಾವಂತರಿದ್ದೀರಾ, ಬುದ್ಧಿವಂತರಿದ್ದೀರಾ, ಹಿಂದೂ ಸಮಾಜ ಭಾರತ ಬೆಳೆಯಕ್ಕೆ ಬಲಿಷ್ಠ ರಾಷ್ಟ್ರ ಕಟ್ಟಕ್ಕೆ ಶ್ರೇಷ್ಠ ಭಾರತ ಕಟ್ಟಕ್ಕೆ. ವಿಎಚ್ಪಿ ಮುಖಂಡರಾದ ಮಂಜುನಾಥ್ ಸ್ವಾಮಿ ಮಾತನಾಡಿ, ತಿರುಪತಿ ತಿರುಮಲ ದೇಗುಲದ ಬಗ್ಗೆ ಕ್ರೈಸ್ತರು ದೊಡ್ಡ ಷಡ್ಯಂತ್ರವನ್ನೇ ಹೂಡಿದ್ದರು, ದೇವಾಲಯದ ಪಾವಿತ್ರ್ಯತೆ ಕಾಪಾಡುವುದು ಎಲ್ಲರ ಕರ್ತವ್ಯ ಎಂದರು. 7 ಕೋಟೆಗಳ ಅಧಿಪತಿ ವೆಂಕಟೇಶ್ವರ, ಭೂ ಕೈಲಾಸದ ವೈಕುಂಠ ಅಂತ ನಾವು ಭೂಮಿಯ ವೈಕುಂಠ ಕ್ಷೇತ್ರ ಅಂತ ನಾವು ಅದನ್ನು ಕರಿತೀವಿ. ಅತ್ಯಂತ ಶ್ರೇಷ್ಠವಾದಂತಹ ಪುಣ್ಯ ಭೂಮಿ ಅದು. 100 ವರ್ಷಗಳಿಂದ, ಶತಮಾನಗಳಿಂದ ಈ ದೇಶದ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರವಾಗಿ ಅದು ರೂಪುಗೊಂಡಿದೆ. ಅಲ್ಲಿರುವಂತಹ 7 ಬೆಟ್ಟಗಳಿಗೆ, ಒಂದೊಂದು ಬೆಟ್ಟಗಳಿಗೂ ಅದರದ್ದೇ ಆಗಿರುವಂತಹ ಹೆಸರುಗಳನ್ನು ಇಟ್ಟು ಅದರ ಮುಖಾಂತರ ಅದನ್ನು ಆರಾಧನೆ ಮಾಡುವಂತ ಒಂದು ಶ್ರದ್ಧಾ ಕೇಂದ್ರ ತಿರುಪತಿ. ಅಂಥ ತಿರುಪತಿಯ ಭಕ್ತರು ಇವತ್ತು ಒಂದು ದಿನಕ್ಕೆ ಸುಮಾರು 25-30 ಸಾವಿರ ಜನ ಭಕ್ತಾದಿಗಳು ಆ ತಿರುಪತಿಯ ತಿರುಮಲ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ ವೆಂಕಟೇಶ್ವರನನ್ನ. ಕೋಟ್ಯಾಂತರ ಜನ ಎನ್ನುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಮಂಜುನಾಥ್, ನಿವೃತ್ತ ಪ್ರಾಧ್ಯಾಪಕರಾದ ಗುರುರಾಜ್, ಶಿವಕುಮಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ರಾಜ್ಯದಲ್ಲಿ ಬಲವಂತವಾಗಿ ಮತಾಂತರ ನಡೆಯುತ್ತಿದೆ. ಕಡು ಬಡತನ, ಅನಾರೋಗ್ಯದಿಂದ ಬಳಲುತ್ತಿರುವವರನ್ನೇ ಟಾರ್ಗೆಟ್ ಮಾಡಿ ಆಸೆ ಆಮಿಷಗಳನ್ನೊಡ್ಡಿ ಮತಾಂತರದಿಂದ ನಿಮ್ಮ ಸಮಸ್ಯೆಗಳು ನೀಗುತ್ತವೆ ಎಂದು ಮೋಸದ ಪ್ರಚಾರ ಮಾಡಿ ಮತಾಂತರ ಸ್ವಇಚ್ಛೆಯಿಂದ ಮತಾಂತರ ಎಂದು ಬಿಂಬಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕೆಂದು ಬಜರಂಗದಳದ ಜಿಲ್ಲಾ ಸಂಯೋಜಕ ಅಮರೇಶ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮತಾಂತರ ನಿಷೇಧ ಮಸೂದೆಯ ಅಗತ್ಯತೆಯು ಹಾಗೂ ಮಸೂದೆ ತಕ್ಷಣ ಜಾರಿಗೆ ತರಬೇಕೆಂದು ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ 100 ಹಿಂದೂ ಕಾರ್ಯಕರ್ತರು ಬೈಕ್ ಜಾಥವನ್ನ ನಗರದ ವಾಪಸಂದ್ರದಿಂದ ಎಂಜಿ ರಸ್ತೆಯ ಮೂಲಕ
ಟೌನ್ ಹಾಲ್, ಗಂಗಮ್ಮಗುಡಿ ರಸ್ತೆ, ಬಿಬಿ ರಸ್ತೆ ಮೂಲಕ ಮತಾಂತರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ನಂತರ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಜಿಲ್ಲಾಧಿಕಾರಿ ಆರ್ ಲತರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಜರಂಗ ದಳದ ಜಿಲ್ಲಾ ಸಂಯೋಜಕ ಅಮರೀಶ್, ರಾಜ್ಯದಲ್ಲಿ ಬಲವಂತದ ಮತಾಂತರಗಳು ಜಾಸ್ತಿಯಾಗಿವೆ. ಕಡುಬಡತನ, ಅನಾರೋಗ್ಯದಿಂದ ಬಳಲುತ್ತಿರುವವರನ್ನೇ ಟಾರ್ಗೆಟ್ ಮಾಡಿ ಆಸೆ ಆಮಿಷಗಳನ್ನು ಒಡ್ಡಿ ಮತಾಂತರದಿಂದ ನಿಮ್ಮ ಸಮಸ್ಯೆಗಳು ನೀಗುತ್ತವೆ ಎಂದು ಮೋಸದ ಪ್ರಚಾರ ಮಾಡಿ ಮತಾಂತರ ಸ್ವೇಚ್ಛೆಯಿಂದ ಮತಾಂತರ ಎಂದು ಬಿಂಬಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆರೋಪಿಸಿದರು. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಘಟಕ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಏನು ರಾಜ್ಯದಲ್ಲಿ ಮತ್ತು ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ನಡೀತಾ ಇರತಕ್ಕಂಥ ಮತಾಂತರ ಪ್ರಕರಣಗಳನ್ನು ಮತ್ತು ಬಲವಂತವಾಗಿ ಇಡೀ ಜಿಲ್ಲೆಯಲ್ಲಿ ಬಡವರನ್ನು ಮತ್ತು ಕೃಷಿ ಕೂಲಿ ಕಾರ್ಮಿಕರನ್ನು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡ ಮನೆಗಳಿಗೆ ನುಗ್ಗಿ ಅಲ್ಲಿ ಏನು ಹಿಂದೂ ಧರ್ಮಕ್ಕೆ ಸೇರಿದಕ್ಕಂಥ ಕುಟುಂಬಗಳಲ್ಲಿ ಸೇರಿ ದೇವರ ಮೇಲೆ ಕ್ರಿಶ್ಚಿಯನ್ ಧರ್ಮದ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಟು ನೀವೆಲ್ಲರೂ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿ ಮತ್ತು ಬಲವಂತವಾಗಿ ನಡೀತಾ ಇರ್ತಕ್ಕಂಥ ಲವ್ ಜಿಹಾದ್ ಪ್ರಕರಣಗಳನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಖಂಡನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಒಂದು ವಿಧಾನಮಂಡಲ ಅಧಿವೇಶನದಲ್ಲಿ ಒಂದು ಶಾಸನ ಒಂದು ಮಸೂದೆಯನ್ನು ತರಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಆಗ್ರಹ ಮಾಡುತ್ತೆ. ಮತ್ತು ಇದನ್ನು ಕ್ರಿಶ್ಚಿಯನ್ ಮಿಷನರಿಗಳು ಏನು ಒಂದು ಮತಾಂತರ ಪ್ರಕರಣಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೋ ಇದನ್ನು ನಿಲ್ಲಿಸದೆ ಹೋದಲ್ಲಿ ಬಜರಂಗ ದಳ ಇವತ್ತು ಅದನ್ನು ನಿಲ್ಲಿಸಲಿಕ್ಕೆ ಇವತ್ತು ಧೈರ್ಯವಾಗಿ ನಿಂತಿದೆ. ಮುಂದಿನ ದಿನಗಳಲ್ಲಿ ಇದನ್ನು ನಾವೆಲ್ಲರೂ ಕೂಡ ಕಡಿಮೆ ಮಾಡ್ತಾ ಇದ್ದೇವೆ. ತುಮಕೂರು ವಿಭಾಗದ ಬಜರಂಗ ದಳದ ಸಂಯೋಜಕ ನರೇಶ್ ರೆಡ್ಡಿ ಮಾತನಾಡಿ, ಕ್ರೈಸ್ತ ಮತ್ತು ಮುಸ್ಲಿಂ ಧರ್ಮದವರು ಬಲವಂತವಾಗಿ ಹಿಂದೂ ಧರ್ಮದವರನ್ನ ಹಣದ ಆಸೆಗಳನ್ನ ಒಡ್ಡಿ ಮತಾಂತರ ಮಾಡುತ್ತಿದ್ದಾರೆ. ಮುಸ್ಲಿಂ ಧರ್ಮದವರು ಲವ್ ಜಿಹಾದ್ ಎಂಬುದು ಜಾಸ್ತಿ ನಡೆಯುತ್ತಿದ್ದು ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ಇನ್ನಿತರೆ ದೇಶಗಳಿಗೆ ಕರೆದೊಯ್ದು ವೇಶ್ಯಾವಾಟಿಕೆಗೆ ಮಾರಾಟ ಮಾಡುತ್ತಿದ್ದಾರೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಆರೋಪಿಸಿದರು. ಇಡೀ ದೇಶದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣವನ್ನು ಕ್ರೈಸ್ತ ಮಿಷನರಿಗಳು ಮತ್ತು ಮುಸಲ್ಮಾನರು ಕೂಡ ಮಾಡ್ತಾ ಬಂದಿದ್ದಾರೆ. ಸೇವೆಯ ಸೋಗಿನಲ್ಲಿ ಮತ್ತು ಆರೋಗ್ಯವನ್ನು ಸರಿ ಮಾಡ್ತೀವಿ ಅನ್ನೋ ಒಂದು ಹೆಸರಿನಲ್ಲಿ ಇವತ್ತು ಕ್ರಿಶ್ಚಿಯನ್ ಮತಾಂತರಿಗಳು ಹಿಂದೂಗಳನ್ನು ಅವರ ಮತಕ್ಕೆ ಧರ್ಮಾಂತರಣ ಮಾಡುವ ಮುಖಾಂತರ ಈ ದೇಶಕ್ಕೆ ದೊಡ್ಡ ಕಂಟಕವನ್ನು ಉಂಟು ಮಾಡುವಂಥ ಅತ್ಯಂತ ದೊಡ್ಡ ಷಡ್ಯಂತ್ರವನ್ನು ಮತ್ತು ಈ ದೇಶವನ್ನು ಸಂಪೂರ್ಣವಾಗಿ ಕ್ರೈಸ್ತೀಕರಣ ಮಾಡುವಂತಹ ದೊಡ್ಡ ಷಡ್ಯಂತ್ರವನ್ನು ಕ್ರೈಸ್ತ ಮಿಷನರಿಗಳು ಮಾಡ್ತಾ ಇದ್ದಾರೆ. ಮತ್ತು ಮುಸಲ್ಮಾನರು ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿ ಎಂಬ ಮೋಸದ ನಾಟಕವನ್ನಾಡಿ ಲವ್ವನ್ನು ಜಿಹಾದ್ಗೆ ಬೀಳಿಸುವ ಮುಖಾಂತರ ಅವರನ್ನು ಮುಸಲ್ಮಾನ್ ಧರ್ಮಕ್ಕೆ ಮತಾಂತರವನ್ನು ಮಾಡಿ ಅವರನ್ನು ಬೇರೆ ರಾಷ್ಟ್ರಗಳಿಗೆ ಅಂದರೆ ಮುಸಲ್ಮಾನ್ ರಾಷ್ಟ್ರಗಳಿಗೆ ವೇಶ್ಯಾವಾಟಿಕೆಗೆ ತಳ್ಳುವಂತಹ ಅತ್ಯಂತ ದೊಡ್ಡ ಷಡ್ಯಂತ್ರ ಮತಾಂತರ ಮತ್ತು ಲವ್ ಜಿಹಾದ್ ಅಂತದ್ದು ನಮ್ಮ ಹಿಂದೂ ಧರ್ಮಕ್ಕೆ ಆಗಿರುವಂಥ ದೊಡ್ಡ ಧರ್ಮಾಂತರಣದ ಒಂದು ಷಡ್ಯಂತ್ರವಾಗಿದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ದೇಶಾದ್ಯಂತ ವಿರೋಧಿಸುವ ಮುಖಾಂತರ ಇನ್ನು ಪ್ರತಿಭಟನೆಯಲ್ಲಿ ತುಮಕೂರು ವಿಭಾಗದ ಕಾರ್ಯದರ್ಶಿ ಗೌರಿಶಂಕರ್, ಜಿಲ್ಲಾ ಅಧ್ಯಕ್ಷರು ಬಿಕೆ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ಉಪೇಂದ್ರ, ಜಿಲ್ಲಾ ಕಾರ್ಯದರ್ಶಿ ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಹಾಲು ಒಕ್ಕೂಟದ ಅವಿಭಜಿತ ಕೋಲಾರದಿಂದ ವಿಭಜನೆಗೊಳ್ಳಲು ಈಗಾಗಲೇ ಒಕ್ಕೂಟದ ಆಡಳಿತ ಮಂಡಳಿಯಲ್ಲಿ ತೀರ್ಮಾನವಾಗಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ನಡೆದ ಹಾಲು ಒಕ್ಕೂಟ ಬೇರ್ಪಡಿಸುವ ಕುರಿತಾಗಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಜಿ ಸಚಿವ, ಹಾಲಿ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ಕೆಆರ್ ರಮೇಶ್ ಕುಮಾರ್ ಹಾಗೂ ಕೋಲಾರ ಹಾಲು ಒಕ್ಕೂಟ ಅಧ್ಯಕ್ಷ ನಂಜೇಗೌಡ ಅವರು ಅಸೂಯೆಯಿಂದ ವಿಭಜನೆ ಮಾಡಬಾರದೆಂಬುದಕ್ಕೆ ಇಂಬು ನೀಡುತ್ತಿದ್ದಾರೆ. ಇದು ಸೋಜಿಗ, ಇದಕ್ಕೆ ಯಾರೂ ಅಡ್ಡಿಪಡಿಸಬಾರದು, ಮಾಡಿದರೆ ಅದಕ್ಕೆ ತಕ್ಕನಾಗಿ ಪಾಠ ಕಲಿಸಬಹುದಾಗಿದೆ ಎಂದರು. ಜಿಲ್ಲೆಯನ್ನು ಬೇರ್ಪಡಿಸಿ 15 ವರ್ಷಗಳಾಗಿದೆ, ಕಾಂಗ್ರೆಸ್ ಪಕ್ಷದ ನಾಯಕರು ವಿನಾ ತಲೆದೂರುತ್ತಿದ್ದಾರೆ ಎಂದರು. ಅವರು ವಿಕಾಸಸೌಧದಲ್ಲಿ ಒಂದು ಸಭೆಯನ್ನು ಕೂಡ ಈ ಒಂದು ಸಂಬಂಧಪಟ್ಟಂತೆ ಕರೆದರು. ಆ ಕಾಲದಲ್ಲಿ ಹಾಗೆ ಅವ್ರ ಕಾಲದಲ್ಲಿ ನಮಗೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಡಿವೈಡ್ ಮಾಡಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡಬೇಕು ಅಂತ ಅವರ ಅಧ್ಯಕ್ಷತೆಯಲ್ಲಿ 2 ಸಭೆಗಳಾದವು. ದಯವಿಟ್ಟು ನನ್ನ ಪತ್ರಿಕಾ ಸ್ನೇಹಿತರಿಗೆ ಹೇಳಬೇಕಾಗ್ತದೆ. ಆದರೆ ಆಗ ಅವರು ಬದ್ಧತೆಯಿಂದ ಕೆಲಸ ಮಾಡಿ ಇದನ್ನು ಒಕ್ಕೂಟ ಡಿವೈಡ್ ಮಾಡಿದ್ದ ಬದ್ಧತೆಯಿಂದ ಇದ್ದರು. ಸರ್ಕಾರ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕಾಗಿತ್ತು. ಆಮೇಲೆ ಯಡಿಯೂರಪ್ಪ ಬಂದರು. ಯಡಿಯೂರಪ್ಪ ಬಂದಮೇಲೆ ಕೋವಿಡ್ ಬಹಳ ಪೀಕಿಗೆ ಹೊರಟಿದೆ ನಮ್ಮ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅನೇಕ ಸಾವು ನೋವುಗಳು ಸದ್ಯ ಆರೋಗ್ಯ ನಮ್ಮ ರಾಜ್ಯದ ಜನತೆಗೆ. ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ ಇರುವ ಈ ಭಾಗ ಹಾಲು ಒಕ್ಕೂಟ ಕೋಲಾರದಿಂದ ಬೇರ್ಪಟ್ಟರೆ ಹಾಲು ರಫ್ತಿಗೆ ಸಾಕಷ್ಟು ಅನುಕೂಲವಾಗಲಿದೆ. 192 ಸೊಸೈಟಿಗಳು ಒಂದಾಗಿ ಬೇರ್ಪಡಿಸುವ ಕಾರ್ಯಕ್ಕೆ ಕೈಜೋಡಿಸಬೇಕು, ಕಾಂಗ್ರೆಸ್ ದುರಾಡಳಿತವನ್ನು ಖಂಡಿಸಬೇಕು ಎಂದರು.
ಹದಿನೈದರವರೆಗೆ ಈ ಭಾಗದ ಬಯಲುಸೀಮೆ ಪ್ರದೇಶ ಈ ಭಾಗಕ್ಕೆ ನೀರನ್ನು ತಂದಿರತಕ್ಕಂತ ನಾಯಕ ಇವತ್ತು ಅದರೊಂದು ಸಾಕ್ಷಿ ಕೊಟ್ಟೆ. ಸಾವಿರಾರು ವರ್ಷ ಅದು ದಾಟ ನೀರು ತಂದಿರತಕ್ಕಂಥದ್ದು ಒಂದು ಕೆಲಸ. ಅದಕ್ಕೆ ಅದಾದ್ರೆ ಹದಿನೆಂಟರಲ್ಲಿ ತಗೊಳ್ಳೇ ನೋಡಿದೆ ಇವತ್ತು ಮೆಡಿಕಲ್ ಬರಬೇಕಾಗಿದ್ರೆ ಒಬ್ಬ ಮಹಾನ್ ನಾಯಕನೇ ವಿರುದ್ಧವಾಗಿ ಹೋರಾಟ ಮಾಡಿ ಮೆಡಿಕಲ್ ಕಾಲೇಜನ್ನು ತಂದಿರತಕ್ಕಂಥ ಅದು ಮುಂದಿನ ವರ್ಷ ಉದ್ಘಾಟನೆ ಆಗುತ್ತೆ. ತಮ್ಮೆಲ್ಲರೂ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿ ಈಗ ಮತ್ತೆ 2021ರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ತಾಲೂಕು ನಮ್ಮ ಜಿಲ್ಲೆ ಆಗಿ ಸುಮಾರು 15 ವರ್ಷ ಆಗಿ ಕೋಲಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿ 15 ವರ್ಷ ಆಗಿ ಇವತ್ತು DC ಆಫೀಸ್ ಆಗಿದೆ, SP ಆಫೀಸ್ ಆಗಿದೆ, ಪ್ರತಿಯೊಂದು ಆಡಳಿತ ಅಧಿಕಾರಿಗಳು ನಮ್ಮ ಭಾಗದಲ್ಲಿ ಆಗಿದೆ. ಆದರೆ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಮಾತನಾಡಿ, ಕಾಂಗ್ರೆಸ್ ಶಾಸಕರು ಏನು ಮಾಡ್ತಿದ್ದಾರೆ ಹೀಗೆಂದು DK ಶಿವಕುಮಾರ್ ಕೃಷ್ಣ ಬೈರೇಗೌಡರ ವಿರುದ್ಧ ಗರಂ ಆಗಿ ಚಾಟಿ ಬೀಸಿದ್ರು. DK ಸುಧಾಕರ್ ಬಂದ 12 ವರ್ಷದಲ್ಲೇ ಎಂತೆಂಥ ಯೋಜನೆಗಳನ್ನ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದಾರೆ ಹೀಗೆಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಡಾಮಂಡಲವಾದರು. ಇನ್ನ ಸುದ್ದಿಗೋಷ್ಠಿಯಲ್ಲಿ BJP ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ, DCC ಬ್ಯಾಂಕ್ ನಿರ್ದೇಶಕ ಚನ್ನಕೇಶವ ಹಾಗೂ ಮತ್ತಿತರರು ಭಾಗವಹಿಸಿದರು. ಎನ್ ಸತೀಶ್, ಅಮುಕ್ TV, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಿಲುಕಿರುವವರ ರೈತರ ನೆರವಿಗೆ ರಾಜ್ಯ ಸರ್ಕಾರ ತಕ್ಷಣ ಸಹಾಯಹಸ್ತ ಹಾಗೂ ಪರಿಹಾರ ನೀಡಬೇಕೆಂದು ಮಾಜಿ DCM ಡಾಕ್ಟರ್ ಜಿ ಪರಮೇಶ್ವರ್ ಆಗ್ರಹ ಮಾಡಿದ್ದಾರೆ. ಕೊರಟಗೆರೆ ಪಟ್ಟಣದ ಜಂಪೇನಹಳ್ಳಿ ಕೆರೆಯು ಸತತ ಮಳೆಯಿಂದ ತುಂಬಿ ಕೂಡಿಬಿದ್ದಿರುವ ಹಿನ್ನೆಲೆಯಲ್ಲಿ ಸೋಮವಾರ ಏರ್ಪಡಿಸಲಾಗಿದ್ದ ಕೆರೆಗೆ ಗಂಗಾಪೂಜೆ ಮತ್ತು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಪಾಲ್ಗೊಂಡು ಮಾತನಾಡಿದರು. ಕರ್ನಾಟಕ ರಾಜ್ಯದ ಆಯ್ದ ಪ್ರದೇಶದಲ್ಲಿ ಮಾತ್ರ ಮಳೆ ಬೀಳ್ತಾ ಇದೆ. ಕರ್ನಾಟಕ ಭಾಗ ಹೆಚ್ಚು ಮಳೆಯಾಗಿ ಜನರಿಗೆ ಸಮಸ್ಯೆಯಾಗಿದೆ. ಇನ್ನುಳಿದ ಕಡೆಯಲ್ಲಿ ಮಳೆಯಾಗದೆ ಕೃಷಿ ಬೆಳೆಗಳು ನಾಶವಾಗಿವೆ. ಕೊರಟಗೆರೆ ಕ್ಷೇತ್ರವನ್ನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಬೆಳೆ ವಿಮೆ ಬಿಡುಗಡೆಯ ಜೊತೆ ರೈತರಿಗೆ ಸರ್ಕಾರದಿಂದ ಸಹಾಯ ಹಸ್ತ ನೀಡಬೇಕಿದೆ ಅಂತ ಒತ್ತಾಯ ಮಾಡಿದರು. ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿ ಈ ಭಾಗದಲ್ಲಿ ಆಗಿದೆ, ಆದರೆ ಇನ್ನೂ ಕೆಲವು ಭಾಗದಲ್ಲಿ ಮಳೆ ಆಗದೆ ಬೆಳೆನೂ ಹಾಕೋಕ್ಕಾಗಿಲ್ಲ ಮತ್ತು ರೈತರಿಗೆ ಯಾವುದೇ ರೀತಿಯ ಸಹಾಯ ಆಗಿಲ್ಲ. ಒಂದು ರೀತಿಯಲ್ಲಿ ಸೆಲೆಕ್ಟಿವ್ ಆಗಿ ಮಳೆ ಬೀಳ್ತಾ ಇದೆ. ಕೆಲವು ಕಡೆ ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಅತಿವೃಷ್ಟಿಯಾಗಿದೆ, ಇನ್ನು ಕೆಲವು ಕಡೆ ಅನಾವೃಷ್ಟಿಯಾಗಿದೆ. ಅದನ್ನು ಯಾವ ರೀತಿ ಸಮರ್ಪಕವಾಗಿ ಇದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದು ಸರ್ಕಾರ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥದ್ದು, ಎಲ್ಲಿ ಫ್ಲಡ್ಡಿಂಗ್ ಆಗಿದೆ ಅಲ್ಲಿ ರೈತರಿಗೆ ಸಹಾಯ ಮಾಡಬೇಕು. ಅದೇ ರೀತಿಯಲ್ಲಿ ಬೆಳೆ ನಷ್ಟ ಆಗಿದೆ, ಅದನ್ನು ರೈತರಿಗೆ ಅದು ಇನ್ಶೂರೆನ್ಸ್ ಇರ್ಬೋದು ಅಥವಾ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು, ಸಪೋರ್ಟ್ ಕೊಡ್ತಕ್ಕಂಥದ್ದು, ಅದನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಕಂದಾಯ ಇಲಾಖೆ ಮತ್ತು ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತಿಯ ನಿರ್ಲಕ್ಷ್ಯದಿಂದ 15 ವರ್ಷದಿಂದ ಕೆರೆಯ ಅರ್ಧ ಭಾಗ ಈಗಾಗಲೇ ಒತ್ತುವರಿಗೆ ಬಲಿಯಾಗಿದೆ. ಕೆರೆ ಅಂಗಳದಲ್ಲಿ ಅನಧಿಕೃತವಾಗಿ ಕಟ್ಟಡಗಳು ನಿರ್ಮಾಣ ಆಗಿವೆ. ತಕ್ಷಣ ಜಂಪೇನಹಳ್ಳಿ ಕೆರೆಯ ಸರ್ವೆ ನಡೆಸಿ ಸರ್ಕಾರದ ದಾಖಲೆಯಂತೆ ಕೆರೆಯ ಜಾಗವನ್ನು ಉಳಿಸುವಂತಹ ಪ್ರಯತ್ನವನ್ನು ತಹಸೀಲ್ದಾರ್ ಮಾಡಬೇಕಿದೆ ಅಂತ ಆದೇಶ ಮಾಡಿದರು. ಜಂಪೇನಹಳ್ಳಿ ಕೆರೆ ಅಂಗಳದಲ್ಲಿ ನಿರ್ಮಾಣವಾಗಿದ್ದ ಅರಣ್ಯ ಇಲಾಖೆಯಿಂದ ವೀಕ್ಷಣಾ ಮಂದಿರ ನಾಶವಾಗಿದೆ. ಅನುಮತಿ ಪಡೆಯದೆ ಎತ್ತಿನ ಹೊಳೆ ಅಧಿಕಾರಿ ವರ್ಗ ಕೋಡಿಯನ್ನು ಹೊಡೆಯುವ ಕೆಲಸ ಮಾಡಿದ್ದಾರೆ. ಕೆರೆಯ ಏರಿ ಮತ್ತು ಕೋಡಿಯ ಮೇಲೆ ಬೆಳೆದಿರುವ ಗಿಡಗಳನ್ನು ತೆರವುಗೊಳಿಸಿ ಕೆರೆಯನ್ನು ಸಣ್ಣ ನೀರಾವರಿ ಇಲಾಖೆ ಕಾಪಾಡಬೇಕಿದೆ ಅಂತ ಸೂಚಿಸಿದರು. ಇಲ್ಲಿ ನಮ್ಮ ಜಂಪೇನಹಳ್ಳಿ ಕೆರೆಯಲ್ಲಿ ಇದು ಮೈನರ್ ಇರಿಗೇಷನ್ಗೆ ಸಂಬಂಧಪಟ್ಟಿದ್ದು, ಇದರ ಉಸ್ತುವಾರಿ ಅಥವಾ ಇದರ ವ್ಯಾಪ್ತಿ ಅಗ್ರಹಾರ ಪಂಚಾಯತಿಗೆ ಬರ್ತದೆ. ಆದರೆ ಇದರ ನೀರನ್ನು ಕುಡಿಯೋದಕ್ಕೆ ನಾವು ಕೊಟ್ಟಿಗೆರೆ ಪಟ್ಟಣಕ್ಕೆ ಉಪಯೋಗಿಸ್ಕೊಡ್ತೀವಿ.
ಆಧಾರಗಳಿಲ್ಲ. ಪಂಚಾಯತಿಯವರು ಕ್ರಮ ತಗೊಳ್ಳೋದಿಲ್ಲ, ರೆವಿನ್ಯೂ ಇಲಾಖೆಯವರು ಕ್ರಮ ತಗೊಳ್ಳೋದಿಲ್ಲ. ಅದು ಇದೇ ರೀತಿ ಮುಂದುವರೆದ್ರೆ ಬಹುಶಃ ಕೆರೆಯನ್ನು ಮುಚ್ಚೋ ಪರಿಸ್ಥಿತಿ ಬಂದ್ಬಿಡ್ತು. ಆದ್ದರಿಂದ ನಮ್ಮ ಅಧಿಕಾರಿಗಳಿಗೆ, ತಹಸೀಲ್ದಾರ್ರವರಿಗೆ ಮತ್ತು ಪಂಚಾಯಿತಿಯ ಬಿ ಡಿ ಓ ಅವರಿಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ, ಅದನ್ನು ವೆರಿಫೈ ಮಾಡಿ. ದಾಖಲಾತಿಗಳಿದ್ದರೆ ನಮಗೇನು ತೊಂದರೆ ಇಲ್ಲ, ಅದ್ರ ಪ್ರಕಾರ ಹೋಗೋಣ. ಆದರೆ ದಾಖಲಾತಿ ಇಲ್ಲದೆ ಅನಧಿಕೃತವಾಗಿ ಕಟ್ಟಡ ಕಟ್ಟೋದು ಅಥವಾ ಅದನ್ನು ಒತ್ತುವರಿ ಮಾಡೋದು ನಮ್ಮಲ್ಲಿ ಇಲ್ಲೇ ನಮಗೆ ಕಾಣಿಸ್ತಾ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ಕೆರೆ ಶಂಕರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಉಪಾಧ್ಯಕ್ಷೆ ಭಾರತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ನಟರಾಜು, ಮುಖ್ಯಾಧಿಕಾರಿ ಲಕ್ಷ್ಮಣ್, ಸದಸ್ಯರಾದ ಲಕ್ಷ್ಮೀನಾರಾಯಣ, ಓಬಳರಾಜು, ನಾಗರಾಜು, ಪ್ರದೀಪ್ ಕುಮಾರ್, ಪುಟ್ಟನರಸಪ್ಪ, ಹೇಮಲತಾ, ಬಲರಾಮಯ್ಯ, ಪುಟ್ಟನರಸಪ್ಪ, ಗೋವಿಂದರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು, ಮುಖಂಡರಾದ ಮೀನು ಮಂಜಣ್ಣ, ಕಾರು ಮಹೇಶ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಎನ್ ಮೂರ್ತಿ, ಅಮೋಘ್ ಟಿವಿ, ಕೊರಟಗೆರೆ. ರಾಜ್ಯಕ್ಕೆ ನೆರವಾಗುವ ಕೌಶಲ್ಯ ಕೇಂದ್ರಕ್ಕೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ತ್ಯಾಮಗುರ್ಲು ಕೈಗಾರಿಕಾ ವಲಯದಲ್ಲಿ ಚಾಲನೆಯನ್ನು ನೀಡಲಾಯಿತು. ಕೌಶಲ್ಯ ಕೇಂದ್ರಕ್ಕೆ ಚಾಲನೆ ನೀಡಿ ನೆಲಮಂಗಲದ ಡಬಸ್ಪೇಟೆಯ ಕೈಗಾರಿಕಾ ವಲಯದಲ್ಲೂ ಸಚಿವ ಎಂಟಿಬಿ ನಾಗರಾಜು ಮಾತನಾಡಿದರು. ಪರ ವಿರೋಧಗಳು ಮಾತನಾಡೋದು, ಭಾಷೆಗಳು ಮಾಡೋದು ರಾಜಕೀಯವಾಗಿ ಅದು ಸಹಜವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಅಚ್ಚೆ ದಿನ್ನು ಮತ್ತೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಬಗ್ಗೆ ಅಂತಂದ್ಬಿಟ್ಟು ಏನು ಮಾಡೋದು, ಅಚ್ಚೆ ದಿನ್ನು ಖರಾಬ್ ದಿನ ಬರೋಕ್ಕೆ COVID-19 ಬಂದ್ಬಿಡ್ತಲ್ಲ ದೇಶದಲ್ಲಿ. ಈ ದೇಶದಲ್ಲಿ ಈ COVID-19 ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಬಂದು ವಿಶ್ವದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಇಡೀ ವ್ಯಾಪಾರ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎಂಟಿಬಿ ನಾಗರಾಜು, ಉಪಚುನಾವಣೆಗಳು ಎರಡು ಕ್ಷೇತ್ರಗಳಲ್ಲಿ ಬಂದಿವೆ, ಪ್ರಚಾರ ಕಾಮನ್, ಆರೋಪ ಪ್ರತ್ಯಾರೋಪ ಇದ್ದೇ ಇರುತ್ತದೆ, ಇದು ರಾಜಕೀಯ ಎಂದರು. ಉಪಚುನಾವಣೆಗಳು ಎರಡು ಕ್ಷೇತ್ರದಲ್ಲಿ ಬಂದಿದೆ. ಆಡಳಿತ ಪಕ್ಷ ಪ್ರತಿಪಕ್ಷಗಳು ಪರ ವಿರೋಧಗಳು ಭಾಷಣಗಳು ಮಾಡೋದು ಮಾತನಾಡೋದು ರಾಜಕೀಯದಲ್ಲಿ ಸಹಜ. ಇದೇ ತಾನಪ್ಪ, ನಮ್ಮ ಪಕ್ಷದ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ, ಅವ್ರ ಪಕ್ಷದ ಪ್ರಕಾರವಾಗಿ ಅವ್ರು ಪ್ರಚಾರ ಮಾಡ್ತಾರೆ. ನಾವು ಮಾಡಿರೋ ಅಭಿವೃದ್ಧಿ ವಿಚಾರಗಳು ನಾವು ಹೇಳ್ತೀವಿ, ಸರ್ಕಾರದಲ್ಲಿ ಏನು ಲೋಪದೋಷಗಳಾಗ್ತವೆ ಅನ್ನೋದು ಅವ್ರು ಹೇಳ್ತಾರೆ. ಇದು ರಾಜಕೀಯನೇ, ರಾಜಕೀಯ ಬಂದಾಗೆ ರಾಜಕೀಯ ಮಾಡ್ತಾರೆ, ಅದು ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷ. ಇನ್ನು ಬೆಲೆ ಏರಿಕೆ ಬಗ್ಗೆ ಮಾತನಾಡಿ, ಅಚ್ಚೆ ದಿನ ಅಲ್ಲ ಖರಾಬ್ ದಿನ ಬಂದಿದೆ, ಬಡವರಿಗೆ ವ್ಯಾಪಾರಸ್ಥರಿಗೆ ಸಂಕಷ್ಟ ಎದುರಾಗಿದೆ ಎಂದರು. ವ್ಯಾಪಾರದ ವ್ಯವಸ್ಥೆ ಇವತ್ತು ಕುಸಿದೋಗಿದೆ, ಸಾವಿರಾರು ಲಕ್ಷಾಂತರ ಜನ ಸಾವು ನೋವುಗಳಾಗಿ ಇವತ್ತು ಕೈಗಾರಿಕೋದ್ಯಮಿಗಳು, ವ್ಯಾಪಾರಿಗಳು, ರೈತರು, ಸಣ್ಣ ವ್ಯಾಪಾರಿಗಳು, ಮಧ್ಯಮ ವ್ಯಾಪಾರಿಗಳು ಇವ್ರಿಗೆಲ್ಲರೂ ಕೂಡ ವ್ಯಾಪಾರ ಇಲ್ಲದೆ ಸ್ಥಗಿತ ಆಗಿ ಇವತ್ತು ಅವರು ಬಹಳ ಕಷ್ಟದ ದಿನಗಳನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಬರಬೇಕಾದಂಥ ತೆರಿಗೆ ಕೂಡ ಇವತ್ತು ಕಡಿಮೆಯಾಗಿದೆ. ಬಂದಂಥ ತೆರಿಗೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೂಡ ಈ COVID-19. ಶ್ರೀಧರ್, ಅಮೋಘ್ ಟಿವಿ, ನೆಲಮಂಗಲ. ಬಾಗೇಪಲ್ಲಿ ಹಲಗೂರು ರಸ್ತೆಯಿಂದ ದೇವರಾಯನದುರ್ಗ ಪ್ರವಾಸಿ ಮಂದಿರ ರಸ್ತೆಯವರೆಗೆ RCC ರಿಟೈನಿಂಗ್ ವಾಲ್ ಮರು ನಿರ್ಮಾಣ ಕಾಮಗಾರಿಗೆ ಶಾಸಕ ಗೌರಿಶಂಕರ್ ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗೌರಿಶಂಕರ್ ತಮ್ಮ ಮನದಾಸೆಯನ್ನು ಹಂಚಿಕೊಂಡಿದ್ದಾರೆ. ಅತ್ಯವಶ್ಯಕವಾಗಿ ದೇವರಾಯನದುರ್ಗ ರಸ್ತೆಗೆ ಬೇಕಾಗಿದ್ದ ತಡೆಗೋಡೆ ನಿರ್ಮಾಣದ ಕನಸು ಸದ್ಯದಲ್ಲೇ ನೆರವೇರಲಿದ್ದು, ಇದಕ್ಕೆ ಸಾಕ್ಷಿಯಾಗಿ ಇಂದು ಶಾಸಕ ಗೌರಿಶಂಕರ್ ಸ್ಥಳೀಯ ಕಾರ್ಯಕರ್ತರು ಹಾಗೂ ಮುಖಂಡರ ಸಮ್ಮುಖದಲ್ಲಿ ಈ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಗೌರಿಶಂಕರ್, ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ಜನ ಸಂಚರಿಸುತ್ತಾರೆ. ದೇವರಾಯನದುರ್ಗ ಸದ್ಯದಲ್ಲೇ ಪ್ರವಾಸಿ ತಾಣ ಆಗಲಿದೆ. ನನ್ನ ಆಸೆ ಈ ಸ್ಥಳಕ್ಕೆ ಕೇಬಲ್ ಕಾರ್ ಮಾಡಿಸಬೇಕೆಂಬುದು. 25 ವರ್ಷ ನಾನೇ ಶಾಸಕನಾಗಿರುವೆ, ಮಾಡೇ ಮಾಡುವೆ ಎಂದು ತಿಳಿಸಿದರು. ಇತಿಹಾಸ ಪ್ರಸಿದ್ಧ, ಇದು ಲಕ್ಷಾಂತರ ಭಕ್ತರು ಇರತಕ್ಕಂಥ ನರಸಿಂಹಸ್ವಾಮಿ ಆಶೀರ್ವಾದ ಬೇಡಲಿಕ್ಕೆ ಅಂತೇಳಿ ಇಡೀ ಕರ್ನಾಟಕದ ಮೂಲೆಯಿಂದ ಜನ ಬರುವಂಥ ಒಂದು ಆಕರ್ಷಕವಾದಂಥ ಪ್ರವಾಸಿ ತಾಣ ಇದು. ಕೆಳಗಡೆ ನಾಮ ಚಿಲುಮೆ ಅಂತ ಇದೆ, ಭಾಳ ದೊಡ್ಡ ಪ್ರವಾಸಿ ತಾಣ ಅದು. ಜೊತೆಯಲ್ಲಿ ನರಸಿಂಹಸ್ವಾಮಿ ಅಂದರೆ ಭಾಳ ಸತ್ಯವಾದಂಥ ಪರಮಾತ್ಮ ಅನ್ನೋಂಥದ್ದು ಜಗಜ್ಜಾಹಿರ. ಸೊ ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಡೆವಲಪ್ ಆಗಿರಲಿಲ್ಲ ಈ ಕ್ಷೇತ್ರ. ಸೊ ನಾನು MLA ಆದಮೇಲೆ, ಮತ್ತೆ ಹೇಳ್ತೀನಿ, ನಾನು MLA ಆದಮೇಲೆ ಸುಮಾರು 16.5 ಕೋಟಿ ರೂಪಾಯಿನ ವ್ಯಯ ಮಾಡಿ ಸರ್ಕಾರದಿಂದ ಹಣ ತಂದು ಇಲ್ಲಿ ಡೆವಲಪ್ ಮಾಡೋದ್ರ ಮೂಲಕ ದೇವರಾಯನ ದುರ್ಗದ ಒಂದು ಚರಿತ್ರನೆಲ್ಲ ಒಂದು ಕಡೆ ಡೆವಲಪ್ಮೆಂಟ್ ಚರಿತ್ರನ ಬದಲಾವಣೆ ಮಾಡಿಕೊಡುವಂಥ ಕೆಲಸ ಮಾಡಿದ್ದೀನಿ. ನೋಡಿ, ನಿಮ್ಮ ಹಿಂದುಗಡೆ ಸಿಸಿ ರಸ್ತೆ ಇದು, 20 ವರ್ಷಗಳ ಕಾಲ ಇದು ಅಣ್ಣಾಡಲ್ಲ ಸಿಸಿ ರಸ್ತೆ ಇದು, 20 ವರ್ಷಗಳ ಕಾಲ ಸಿಸಿ. ನನ್ನ ಕೆಲಸಗಳು ನಾನು ಮಾತಾಡಲ್ಲ, ನಮ್ಮ ಜನ ಮಾತಾಡ್ತಾರೆ. ನಾನು ಮಾಡೋ ಕೆಲಸಗಳು ಯಾರನ್ನ ಒಬ್ಬನ ವಿರೋಧಿನ ಒಪ್ಪಿಸುವಂಥದ್ದು ಅವಶ್ಯಕತೆ ನನಗಿಲ್ಲ, ನನ್ನ ಜನ ಒಪ್ಕೋತಾರೆ ನನ್ನ ಕೆಲಸನ. ಸೊ ನನ್ನ ಕಾನ್ಫಿಡೆನ್ಸಲ್ಲಿ ಗೌರಿಶಂಕರ್ ಕೆಲಸ ಮಾತಾಡ್ತದೆ. ಸೊ ನಿಟ್ಟಿನಲ್ಲಿ ದೊಡ್ಡ ಮಟ್ಟಕ್ಕೆ ಇವತ್ತೊಂದು ಪ್ರವಾಸಿ ತಾಣ ಮಾಡಿದ್ದೀವಿ. ಸೊ ಇನ್ನೂ ಒಂದಷ್ಟು ಈಗಾಗಲೇ ಪ್ರವಾಸಿ ಮಂದಿರಕ್ಕೆ ಅಂತ ಕೂಡ ಈಗಾಗಲೇ 4.25 ಕೋಟಿ ರೂಪಾಯಿನಲ್ಲಿ ಟೆಂಡರ್ ಆಗಿದೆ. ಮುಂದಿನ ವಾರ ಪೂಜೆ ಮಾಡ್ತೀನಿ. ಅದು ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ರವಾಸಿ ತಾಣ, ಭಾಳ ಚೆನ್ನಾಗೈತೆ ಒಂದು ಪ್ರವಾಸಿ ತಾಣ ಕೂಡ ಮುಂದಿನ ತಿಂಗಳು ಮುಂದಿನ ವಾರ.
ಇದಕ್ಕೆ ಈಗ ರಿಟರ್ನಿಂಗ್ ವಾಲಿದ್ದು ಮನೆ ಏನಾಯಿತು, ತುಂಬ ಮಳೆ ಬಿದ್ದು ಲಾಸ್ಟ್ 20 ಡೇಸ್ ಬ್ಯಾಕು ತುಂಬ ಹೆವಿ ರೈನ್ಫಾಲ್ ಆಗಿ ಇಲ್ಲಿ ವಾಲಿದೆಯಲ್ಲ ಮಣ್ಣು ಕುಸ್ತಾಗಿ ಸಮಸ್ಯೆ ಆಗಿತ್ತು. ಮತ್ತೆ ಇದನ್ನ ಸರ್ಕಾರಕ್ಕೆ ಲೆಟ್ರನ್ನ ಬರೆಸಿ ನಾನು ಅದನ್ನು ಮತ್ತೆ 1,15,00,000 ರೂಪಾಯಿ ಹಣ ತಂದು ಮತ್ತೆ ರಿಟರ್ನಿಂಗ್ ವಾಲ್ ಮಾಡಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತೇಳಿ ಇವತ್ತು ಪೂಜೆ ಮಾಡಿದ್ದೀನಿ. ಇದನ್ನು 15 ದಿವಸದಲ್ಲಿ ಅದನ್ನು ಸರಿಪಡಿಸ್ಕೊಡೋದಕ್ಕೆ ನಾನು ತೀರ್ಮಾನ ಮಾಡಿದ್ದೀವಿ. ಸೊ ನಿಟ್ಟಿನಲ್ಲಿ ಇನ್ನು ಬಸ್ ಇರಲಿಲ್ಲ, ಬಸ್ ಕೂಡ ಕೊಡೋವಂಥ ಕೆಲಸ ಮಾಡಿದ್ದೀವಿ ಇಲ್ಲಿ. ಸೊ ಮುಂದೆ ನನಗೊಂದು ಕನಸೈತೆ, ಇಲ್ಲಿ ದೊಡ್ಡ ಆಸೆ ಒಂದೈತೆ. ಇಲ್ಲಿ ನಾನಿನ್ನೂ 25 ವರ್ಷ ಅಲ್ಲಿ ಅಧಿಕಾರ ಇರ್ತೀನಿ, ನಂಗೆ ನಂಬಿಕೆ ಐತೆ, ಅದು 100% ಜನರ ಆಶೀರ್ವಾದ ಐತೆ, ವಿಶ್ವಾಸ ಐತೆ. ಸೊ ಈ ನಿಟ್ಟಿನಲ್ಲಿ ಒಂದು ಕೇಬಲ್ ಕಾರ್ ತರಬೇಕು ಅನ್ನೋದು ಒಂದು ಕನಸೈತೆ ನನಗೆ. ಎಲ್ಲಿ ದೇವರಾಯನದುರ್ಗಕ್ಕೆ ಸೌತ್ ಇಂಡಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಕೆಲವು ಒಂದು 2-3 ಕಡೆ ಬಿಟ್ಟರೆ ಇನ್ನೆಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಕೇಬಲ್ ಕಾರ್ ಒಂದು ಇಲ್ಲ. ಸೊ ನಿಟ್ಟಿನಲ್ಲಿ ಮೊದಲನೇ ಕೇಬಲ್ ಕಾರ್ನ ತಂದು ಇದು ಒಂದು ದೊಡ್ಡ ಮಟ್ಟಿಗೆ ಪ್ರವಾಸಿ ತಾಣ ಮಾಡಬೇಕು ಅನ್ನೋಂಥದ್ದು ಒಂದು ಕನಸೈತೆ. ನೋಡೋಣ ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾನೆ ಗೊತ್ತಿಲ್ಲ, ನನ್ನ ಕಾಲದಲ್ಲಿ ಮಾಡ್ತೀನಿ, ನಂಬಿಕೆ ಐತೆ. ನೋಡೋಣ ಕಾದು ನೋಡೋಣ. ಇನ್ನು ಸ್ಥಳೀಯರು ಮಾತನಾಡಿ ಶಾಸಕರು ಈ ಸ್ಥಳಕ್ಕೆ ವಿಶೇಷವಾಗಿ ಗಮನ ಇಟ್ಕೊಂಡಿದ್ದಾರೆ, ದೇವಸ್ಥಾನ ಹಾಗೂ ಈ ಕ್ಷೇತ್ರದ ಬಗ್ಗೆ ಕೆಲಸ ಅಂತ ಬಂದರೆ ಹಿಂದು ಮುಂದು ನೋಡದೆ ಸ್ಪಂದಿಸ್ತಾರೆ ಅಂತ ತಿಳಿಸಿದ್ರು. ಮೊದಲಿಗೆ ಏನು ಈ ರೋಡೆಲ್ಲ ತುಂಬ ಕಿತ್ತೋಗಿತ್ತು, ಮತ್ತು ಕುಡಿಯೋಕ್ಕೆ ನೀರಿರಲಿಲ್ಲ. ನಮಗೆ ಶಂಕರಣ್ಣ ಬಂದಮೇಲೆ ನಮಗೆ 4-5 ಬೋರ್ವೆಲ್ ಕೊರೆಸ್ಕೊಟ್ರು, ವಾಟರ್ ಟ್ಯಾಂಕ್ ಮಾಡಿಕೊಟ್ರು. ರಥಬೀದಿ ಪ್ರತಿ ವರ್ಷ ಟಾರ್ ಹಾಕಿ ಪ್ರತಿ ವರ್ಷ ಕಿತ್ತೋಗೋದು, ಅದನ್ನು ಈಗ ಕಾಂಕ್ರೀಟ್ ರಸ್ತೆ ಮಾಡಿ ಚರಂಡಿ ಮಾಡಿ ಮತ್ತು ಅದಕ್ಕೆ ಕೇಬಲ್ ಕೂಡ ಮಾಡಿದ್ದಾರೆ. ಲೈನು ರಥಕ್ಕೆ ಟಚ್ ಆಗಿ ರಥ ರಾತ್ರಿ ಹೊತ್ತು ಎಳೆಯೋಕ್ಕಾಗ್ತಾ ಇರಲಿಲ್ಲ, ತೊಂದರೆ ಆಗೋದು. ಅದಕ್ಕೆ ಗ್ರೌಂಡ್ ಕೇಬಲ್ ಮಾಡಿಕೊಟ್ಟು ರಥಗ ಇದಕ್ಕೆ ತೊಂದರೆ ಆಗದಂಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಸಿಸಿ ರೋಡು ಪೂರ್ತಿ ಮಾಡಿಕೊಟ್ಟಿದ್ದಾರೆ. ಈ ರೋಡು ಓಡಾಡೋದಕ್ಕೆ ತುಂಬ ತೊಂದರೆ ಇತ್ತು, ಮಳೆ ಬಂದಾಗ ಎಲ್ಲ ಕಿತ್ತೋಗೋದು, ಜನ ಓಡಾಡೋದಕ್ಕೆ ತುಂಬ ತೊಂದರೆ ಇತ್ತು. ಇದು ಮಾಡಿಕೊಟ್ಟಿರೋದು ನಮಗೆಲ್ಲ ತುಂಬ ಪ್ರವಾಸಿಗರಿಗೆ ನಮಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಒಟ್ಟಾರೆ ಈ ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪ್ರವಾಸಿಗರು ಆಗಮಿಸುವುದರಿಂದ ಇಲ್ಲಿಗೆ ಸೂಕ್ತ ರಸ್ತೆ ಹಾಗೂ ಅದಕ್ಕೆ ತಡೆಗೋಡೆ ನಿರ್ಮಾಣ ಅತ್ಯವಶ್ಯಕವಾಗಿದೆ. ಕ್ಯಾಮ್ರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಪಾವಗಡ ಬಾಣಂತಿಯ ಮಗು ಜನನದ ನಂತರ ತಾಯಿ ಮೃತಪಟ್ಟ ಕಾರಣ ಬಾಣಂತಿಯ ಕುಟುಂಬದ ಸದಸ್ಯರಿಂದ ಆಸ್ಪತ್ರೆಯ ಪೀಠೋಪಕರಣ ಧ್ವಂಸ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಘಟನೆ ನಡೆದಿದೆ. ಇದರ ಒಂದು ವರದಿ ಇದೆ, ನೋಡ್ಕೊಂಬನಿ. ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮದ ರಾಜೇಂದ್ರ ಎಂಬುವರ ಪತ್ನಿ ಹೇಮಲತಾ 2ನೇ ಹೆರಿಗೆಗೆ ಬಂದಿದ್ದು ಕುಟುಂಬದ ಸದಸ್ಯರು ಹೇಳುವ ಪ್ರಕಾರ ವೈದ್ಯರ ನಿರ್ಲಕ್ಷ್ಯ ತೋರಿದ್ದರಿಂದ ಹೇಮಲತಾ ಮಗುವಿಗೆ ಜನ್ಮ ನೀಡಿದ ನಂತರ ಸಾವನ್ನಪ್ಪಿದ್ದಾರೆ. ಈ ಕಾರಣ ಕುಟುಂಬದ ಸದಸ್ಯರಿಂದ ಆಸ್ಪತ್ರೆಯ ಕಿಟಕಿ ಬಾಗಿಲು ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೇಮಲತಾ ಕುಟುಂಬದ ಸದಸ್ಯರು ನಮಗೆ ನ್ಯಾಯ ಕಲ್ಪಿಸಿ ಕೊಡುವವರೆಗೆ ಹೇಮಲತಾಳ ಶವವನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಹೇಳಿ ಆಸ್ಪತ್ರೆಯಲ್ಲಿ ಕುಟುಂಬದ ಸದಸ್ಯರಿಂದ ಪ್ರತಿಭಟನೆಗೆ ಮುಂದಾಗಿದ್ದು ಸುಮಾರು 4 ಗಂಟೆಗಳ ಕಾಲ ಪ್ರತಿಭಟನೆಗೆ ಮುಂದಾಗಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಇದಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾರೆ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.